ಸೋಮಣ್ಣ ಈಗಾಗಲೇ ಚುನಾವಣೆಯನ್ನ ಸೋತ ನಂತರ ಕೊನೆಯ ಒಂದು ಅವಕಾಶವನ್ನ ಉಳಿಸಿಕೊಳ್ಳೋದಕ್ಕೆ, ಅದನ್ನ ಬಳಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ಮತ್ತೊಂದು ಭಾಗವಾಗಿ ಇಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. ದಳಪತಿಗಳ ಜೊತೆ ಚರ್ಚೆ ಆಗ್ತಾ ಇದೆ. ಆ ಸಿಟ್ಟನ್ನ ತಣಿಸುವ ಸಾಧ್ಯತೆಗಳು ಮತ್ತು ಚರ್ಚೆಗಳು ನಡೀತಾ ಇದೆ. ಸುಮಾರು ಒಂದು ಗಂಟೆಗಳ ಕಾಲ ಎಚ್ ಡಿ ದೇವೇಗೌಡರ ಜೊತೆ ಸೋಮಣ್ಣ ನಿನ್ನೆ ಚರ್ಚೆ ಮಾಡಿಕೊಂಡ್ರು. ನನ್ನ ಸೋಲಿಗೆ ನೇರವಾಗಿ ಹೈಕಮಾಂಡೇ ಕಾರಣ ಅಂತ ಸೋಮಣ್ಣ ಹೇಳಿದ್ರು. ಹೈಕಮಾಂಡ್ ಸೂಚನೆ ಕೊಡ್ತು, ಹಾಗಾಗಿ ಎರಡು ಕ್ಷೇತ್ರಗಳಿಂದ ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮ ಪಕ್ಷದವರೇ ನನಗೆ ದ್ರೋಹ ಮಾಡಿದ್ರು ಅಂತ ಸೋಮಣ್ಣ ಅಳಲನ್ನ ತೋಡ್ಕೊಂಡಿದ್ದಾರೆ. ಸೋಲ್ ನಿನ್ನೊಬ್ಬನಿಗಲ್ಲ, ನಾನು ಕೂಡ ಸೋಲ್ ಕಂಡಿದ್ದೀನಿ ಅಂತ ಸಮಾಧಾನ ಪಡಿಸೋ ಪ್ರಯತ್ನವನ್ನು ಮಾಡಿದ್ರು. ದೊಡ್ಡಗೌಡರು 1990ರ ಉದಾಹರಣೆಯನ್ನು ಕೊಟ್ಟರು. ಸೋಮಣ್ಣ ಅವರಿಗೆ ರಾಜಕೀಯ ಪಾಠ ಮಾಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ತುಮಕೂರಿನಿಂದ ಸ್ಪರ್ಧೆ ಮಾಡಿ ಅಂತ ದೇವೇಗೌಡರು ಸಲಹೆ ಕೂಡ ಕೊಟ್ಟಿದ್ದಾರಂತೆ. ದೇವೇಗೌಡರ ಮಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಸಮ್ಮತಿ ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆಯಲ್ಲಿ ರಾಜಕೀಯ ಮುನಿಸನ್ನು ಬಿಟ್ಟು ವಿ ಸೋಮಣ್ಣ ಸೈಲೆಂಟ್ ಆಗಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ನೋಡಿ, ರಾಜಕೀಯವಾಗಿ ಸೋಮಣ್ಣ ಅವ್ರಿಗೆ ಇದು ಕೊನೆ ಅವಕಾಶ. ಇನ್ನೊಂದು ಕಡೆ ಮಗನ ರಾಜಕೀಯ ಭವಿಷ್ಯವೂ ಕೂಡ ನೋಡ್ಕೊಳ್ಬೇಕಾಗಿರೋ ಅನಿವಾರ್ಯತೆ ಇದೆ. 10ನೇ ತಾರೀಕು ನಾನು ನಿರ್ಧಾರ ಹೇಳ್ತೀನಿ ಅಂತಂದಿದ್ದಾರೆ. ಆ ನಡುವೆ ಗೌಪ್ಯವಾಗಿ ಒಂದಿಷ್ಟು ಜನರನ್ನು ಮೀಟ್ ಮಾಡ್ತಿದ್ದಾರೆ, ತಮ್ಮ ನಿರ್ಧಾರವನ್ನು ಗೌಪ್ಯವಾಗಿ ಇರಿಸ್ಕೊಂಡಿದ್ದಾರೆ. ಈ ನಡುವೆ ಎಚ್ ಡಿ ದೇವೇಗೌಡರನ್ನು ಭೇಟಿ ಮಾಡಿರೋದು, ಇನ್ಫ್ಯಾಕ್ಟ್ ದಳಪತಿಗಳನ್ನು ಭೇಟಿ ಮಾಡಿರೋದು ರಾಜಕೀಯದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಲೆಕ್ಕ ಮಾಡಬೇಕು. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಗುಡ್ ಆಫ್ಟರ್ನೂನ್. ವಿ ಸೋಮಣ್ಣ ಅವರ ರಾಜಕೀಯ ಭವಿಷ್ಯ ಅತಂತ್ರ ಆಗುತ್ತೆ, ಕೊನೆಯ ಒಂದು ಅವಕಾಶವನ್ನು ಅವರು ಉಳಿಸ್ಕೊಳ್ಬೇಕು, ಅದನ್ನು ಬಳಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇದೆ. ಆದರೆ ದಳಪತಿಗಳನ್ನು ಮಾಡಿರುವಂಥ ಭೇಟಿ ಮಾಡಿರುವಂಥ ಈ ಸಂದರ್ಭದಲ್ಲಿ ರಾಜಕೀಯವಾಗದ ಏನು ಲಾಭ ಆಗುತ್ತೆ ಅಥವಾ ಏನು ಪರಿಣಾಮ ಬೀರುತ್ತೆ ಸೋಮಣ್ಣ ಅವರ ದೃಷ್ಟಿಯಲ್ಲಿ ರಾಘವೇಂದ್ರ? ಪ್ರಣತ್, ಗುಡ್ ಆಫ್ಟರ್ನೂನ್. ಪ್ರಮುಖವಾಗಿ ವಿ ಸೋಮಣ್ಣನವರು ಏನು ರಾಜಕೀಯ ಭೀಷ್ಮ ಅಂತಲೇ ಕರೆಸ್ಕೊಂಡಿರ್ತಕ್ಕಂತಹ ದೇವೇಗೌಡರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇಷ್ಟೇ, ಬಿಜೆಪಿಯಲ್ಲಿ ಸೋಮಣ್ಣನವರು ಮೂಲೆ ಗುಂಪಾಗ್ತಾ ಇದ್ದಾರೆ ಅನ್ನೊಂದು ಮಾತುಗಳಿಗೆ ಕೇಳ್ಬತ್ತಾ ಇತ್ತು. ಜೊತೆಗೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೊಂದು ಮಾತುಗಳು ಸಹ ಕೇಳ್ಬತ್ತಾ ಇತ್ತು. ಇದೀಗ ಎಲ್ಲದಕ್ಕೂ ಸಹ ಒಂದು ಅಂಕಿತವನ್ನು ಆಡೋದಕ್ಕೆ ಹೈಕಮಾಂಡ್ ಮುಂದಾಗಿರ್ತಕ್ಕಂಥ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಸೋಮಣ್ಣನವರನ್ನ ಸೈಲೆಂಟ್ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ಕೊಟ್ಟಿತ್ತು ಬಿಜೆಪಿ ಹೈಕಮಾಂಡ್. ಆ ನಿಟ್ಟಿನಲ್ಲಿ ನಿನ್ನೆ ಸೋಮಣ್ಣನ ಅವರಿಗೆ ದೇವೇಗೌಡರು ಒಂದು ಬುಲಾವನ್ನು ಕೊಟ್ಟು ಪದ್ಮನಾಭನಗರದ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಕೆಲವೊಂದಿಷ್ಟು ಮಾತುಕತೆಗಳನ್ನು ಆಡಿರ್ತಕ್ಕಂಥದ್ದು. ಸೋಮಣ್ಣನವರು ಸಹ ದೆಹಲಿಯ ವರಿಷ್ಠರು ಮಾಡಿರ್ತಕ್ಕಂಥ ಎಡವಟ್ಟುಗಳು, ರಾಜ್ಯ ನಾಯಕರು ಮಾಡ್ತಕ್ಕಂಥ ಕಿರಿಕಿರಿಗಳ ಬಗ್ಗೆ ದೇವೇಗೌಡರ ಬಳಿ ಸುಮಾರು ಅರ್ಧ ಗಂಟೆಗಳ ಕಾಲ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ವೇಳೆ ಎಲ್ಲವೂ ಸಹ ಸರಿಯಾಗುತ್ತೆ. 1990ರಲ್ಲಿ ಹಾಸನದಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ ಅದು ನನ್ನ ರಾಜಕೀಯ ಜೀವನದಲ್ಲೂ ಸಹ ಕೆಲವೊಂದಿಷ್ಟು ಏರುಪೇರುಗಳು ಆಗ್ತಾ ಇರ್ತವೆ. ನಿನ್ನ ಒಬ್ಬನಿಗೆ ಅಲ್ಲ ಏರುಪೇರುಗಳಾಗೋದು, ಹೀಗಾಗಿ ನೀನು ನಮ್ಮ ಮನೆ ಮಗನ ರೀತಿ ನಿನ್ನ ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ನನ್ನದು. ನೀನು ತುಮಕೂರಿನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡು, ಟಿಕೆಟ್ ಅನ್ನು ಕೊಡ್ತಕ್ಕಂತಹ ಜವಾಬ್ದಾರಿ ನನ್ನದು ಅಂತ ಹೇಳ್ಬಿಟ್ಟು ಎಚ್ ಡಿ ದೇವೇಗೌಡರು ಈಗ ಸೋಮಣ್ಣನವರಿಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸೋಮಣ್ಣನವರು ಕಾಂಗ್ರೆಸ್ ಸೇರ್ತಕ್ಕಂತಹ ಒಂದು ಏನು ಊಹಾಪೋಹಗಳಿಗೆ ಇದೀಗ ತೆರೆ ಬಿದ್ದಂತಾಗಿದೆ. 10ನೇ ತಾರೀಕು ಇದೇ ತಿಂಗಳ 10ನೇ ತಾರೀಕು ಸೋಮಣ್ಣನವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ. ಜೊತೆಗೆ ಸಂಕ್ರಾಂತಿಯ ನಂತರ ನೀನು ಬಿಜೆಪಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷದ ಕೆಲಸಗಳನ್ನು ಮಾಡು ಅಂತ ಹೇಳ್ಬಿಟ್ಟು ದೇವೇಗೌಡರು ಈಗ ಸೋಮಣ್ಣನವರಿಗೆ ಬುದ್ಧಿವಾದವನ್ನು ಹೇಳ್ತಕ್ಕಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಸಹ ಇದೇ ಸಮಯದಲ್ಲಿ ಸೋಮಣ್ಣ ಅವರ ಜೊತೆ ನಾನು ನಿನ್ನ ಜೊತೆ ನಿಂತ್ಕೊಳ್ತೀನಿ, ನೀವು ಏನು ವೀರಶೈವ ಮತ್ತು ಒಕ್ಕಲಿಗ ಮತಗಳೇನಿದ್ದಾವೆ ಆ ಮತಗಳನ್ನು ಕ್ರೋಢೀಕರಿಸಿ ನಾವು ಜಯವನ್ನು ಗಳಿಸ್ಬೋದು, ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಸೋಲಾಗೋದಿಲ್ಲ, ಹೀಗಾಗಿ ನೀನು ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡು ಅಂತ ಹೇಳ್ಬಿಟ್ಟು ಸಹ ಕುಮಾರಸ್ವಾಮಿ ಅವರು ಸೋಮಣ್ಣನವರಿಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮ ಹೈಕಮಾಂಡ್ ನಾಯಕರ ಜೊತೆ ನಾನು ಖುದ್ದಾಗಿ ಮಾತನಾಡುತ್ತೇನೆ, ನೀನು ಯಾವುದೇ ಕಾರಣಕ್ಕೂ ಸಹ ತಪ್ಪು ನಿರ್ಧಾರವನ್ನು ಕೈಗೊಳ್ಳಬೇಡ ಅಂತಲೂ ಸಹ ಸೋಮಣ್ಣನವರಿಗೆ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸೋಮಣ್ಣನವರ ರಾಜಕೀಯ ಭವಿಷ್ಯ ಮತ್ತೊಂದು ರಾಜಕೀಯ ಭವಿಷ್ಯವನ್ನು ಕಾಣೋದಕ್ಕೆ ಈಗ ಸೋಮಣ್ಣನವರು ಸಾಕಷ್ಟು ಅರಸಾಹಸವನ್ನು ಪಡ್ತಿದ್ದಾರೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರದಿಂದ ಸೋಮಣ್ಣನವರು ಸ್ಪರ್ಧೆ ಮಾಡಿದ್ರು, ತಮ್ಮ ಗೆಲುವಿನ ಕ್ಷೇತ್ರವನ್ನು ಬಿಟ್ಟು ಎರಡು ಬೇರೆ ಕ್ಷೇತ್ರಗಳಿಗೆ ಅವರು ಹೋಗಿದ್ರು, ಹೈಕಮಾಂಡ್ ಮಾತಿನಂತೆ ಅವರು ನಡ್ಕೊಂಡಿದ್ರು, ಹಾಗಾಗಿ ಎರಡು ಕ್ಷೇತ್ರದಲ್ಲಿ ಸೋಲಾಗಿತ್ತು. ಇದೀಗ ಪಕ್ಷದಲ್ಲಿ ಒಂದು ಮಹತ್ವವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಸೋಮಣ್ಣನವರು ಕೇಳ್ತಾ ಇದ್ರು ಸಹ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಸೋಮಣ್ಣನವರಿಗೆ ಹೈಕಮಾಂಡ್ ನಾಯಕರು ಮಣೆ ಹಾಕಿರಲಿಲ್ಲ. ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣನವರಿಗೆ ಟಿಕೆಟ್ ಅನ್ನು ತುಮಕೂರು ಕ್ಷೇತ್ರದಿಂದ ಕೊಟ್ಟು ಅಲ್ಲಿ ಅವರನ್ನ ಜಯ ಗಳಿಸೋದಕ್ಕೆ ಪ್ಲಾನ್ ಅನ್ನು ಹೈಕಮಾಂಡ್ ನಾಯಕರು ಸಹ ಮಾಡಿದ್ದಾರೆ, ಅದನ್ನು ಕುಮಾರಸ್ವಾಮಿ ಅವರು ವಿ ಸೋಮಣ್ಣನವರಿಗೆ ಹೇಳಿದ್ದಾರೆ. ಹೀಗಾಗಿ ನೀನು ಯಾವುದೇ ರೀತಿಯ ತಪ್ಪು ನಿರ್ಧಾರವನ್ನು ಕೈಗೊಳ್ಳಬೇಡ ಅಂತಲೂ ಸಹ ಹೇಳಿರ್ತಕ್ಕಂಥದ್ದು ಪ್ರಣೋತ್.